क्यों है? ज्यादा बाल्य है श्री श्री सावरकर है, हिंदापा गए रहे तक राम गोपाल हो रहे, अनिल नंदेश्वर हो रहे, विमाना अर्चना हो रहे, बाबू लड़की हो रहे, ಸಮಾರಂಭದಲ್ಲಿ ಭಾಗವಹಿಸಿದಂತ ಯಾವತ್ತೂ ಊರಿನಲ್ಲೆಲ್ಲ ಬಂಧುಗಳೇ ಶ್ರದ್ಧೆಯ ತಾಯಿಗಳೇ, ಮಾಧ್ಯಮದ ನಾನು ಮೊದಲನೇ ದಿವಸ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ, ಆದರೆ ನನಗೆ ಕೆಲಸದ ಒತ್ತಡದಿಂದ ಅವತ್ತು ನನಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ನಾನು ಬಿಜಾಪುರ ಜಿಲ್ಲೆಯ ಕುಂದಿಗೆರೆ ನಡೆದಿರುವುದರಿಂದ ಆ ಒಂದು ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಮನೆಯಲ್ಲಿ ಇರೋದ್ರಿಂದ ಸುಮಾರು ನಾಲ್ಕಾರು ದಿವಸದಿಂದ ಅಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಕಾರ್ಯದ ನಿಮಿತ್ತವಾಗಿ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಊರಿನವರೆಲ್ಲರಲ್ಲಿ ನಾವು ಅತ್ಯಂತ ವಿನಯದಿಂದ ಕೇಳ್ಕೊತೀನಿ, ನನಗೆ ಕ್ಷಮೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನನಗೆ ಮೊನ್ನೆ ಅನೇಕ ಜನ ನಮ್ಮ ಎಲ್ಲ ಹಳೆ ಸ್ನೇಹಿತರು ಹಿರಿಯರು ಫೋನ್ ಮುಖಾಂತರ ಸಂಪರ್ಕ ಮಾಡಿ ಕನಿಷ್ಠ ಪಕ್ಷ ಕೊನೆಯ ನಿಮಿಷದಲ್ಲಿ ಆದರೂ ಕೂಡ ನೀವು ಭಾಗಿ ಆಗಬೇಕು ಅಂತಕ್ಕಂತ ಒಂದು ಆಗ್ರಹವನ್ನ ಮಾಡಿದಾಗ ನಿಮ್ಮ ಆಗ್ರಹಕ್ಕೆ ನಾನು ತಲೆಬಾಗಿ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದು ನನ್ನ ಊರು, ಇದು ನನ್ನ ಊರೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಸಂಘಟನೆಯುಕ್ತರಾಗಿ ಬಹಳ ಉತ್ತಮ ರೀತಿಯಿಂದ ಸುಮಾರು 9 ದಿನಗಳ ಕಾಲ ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಅದು ನನ್ನ ಊರೊಳಗೆ ನನಗೆ ಹೆಮ್ಮೆಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಕಾರ್ಯಕ್ರಮದ ನಿರೂಪಕರು ಹೇಳಿದರು, ಒಬ್ಬ ಈ ಊರಿನ ಸುಪುತ್ರ ಈ ನಾಡಿಗೆ ಪರಿಚಯ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ, ನನ್ನ ಬಾಲ್ಯ ಜೀವನದಲ್ಲಿ ಇದೇ ಸ್ಥಳದಲ್ಲಿ ಇಂಥದ್ದೇ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಗಜಾನನ ಉತ್ಸವಗಳನ್ನು ಮಾಡೋದ್ರ ಮುಖಾಂತರ ಒಂದು ಸಂಘಟನೆಯ ತರಬೇತಿ ನನಗೆ ಈ ಗ್ರಾಮದಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅವತ್ತಿನ ದಿವಸ ಸುಮಾರು 20-25 ವರ್ಷಗಳ ಹಿಂದೆ ಈ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನೀವೆಲ್ಲರೂ ಸೇರ್ಕೊಂಡು ನಮ್ಮ ಊರಿನ ಮಗ ಎತ್ತರಕ್ಕೆ ಬೆಳಿಬೇಕು, ಇವನ್ನ ಬೆಳೆದದ್ದ ನೋಡಿ ನಾವು ಸಂತೋಷ ಪಡಬೇಕು ಅಂತಕ್ಕಂಥ ಒಂದು ಅಂತಃಕರಣ ಭಾವದಿಂದ ಸುಮಾರು 20-25 ವರ್ಷಗಳ ಕಾಲ ನನಗೆ ಬೆಂಬಲಿಸಿ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಗ್ರಾಮ ಅದು ನನ್ನ ಗ್ರಾಮ ಅಂತ ಹೇಳಿ ಇವತ್ತು ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದ ಫಲದಿಂದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಏನಾದರೂ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅದು ತಾಯಿ ಮಹಾಲಕ್ಷ್ಮಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತಕ್ಕಂಥ ಮಾತನ್ನ ಯಾವುದೇ ತರದ ಮುಜುಗರ ಇಲ್ಲದೆ ಈ ಮಾತನ್ನ ನಾನು ಹೇಳ್ಕೊಳ್ಳಕ್ಕೆ ಬಯಸ್ತೇನೆ. ಅತಿನಿ ತಾಲೂಕದಲ್ಲಿ ಅತ್ಯಂತ ಸಣ್ಣ ಗ್ರಾಮ ಅಂತಂದ್ರೆ ಅದು 400 ಗ್ರಾಮ. ಮೊದಲು ಚಿಕ್ಕಂದಿನಲ್ಲಿ ನಾವು ಹೈಸ್ಕೂಲ್ ಓದ್ತಕ್ಕಂಥ ಸಂದರ್ಭದಲ್ಲಿ
ಸ್ಕೂಲ್ ಗಳಲ್ಲಿ ಕೇಳ್ತಾ ಇದ್ರು ಅತ್ರಿ ಒಳಗೆ ನಿಮ್ಮ ಊರು ಯಾವುದು ಅಂತ ಕೇಳಿದ್ರೆ ನಾಗನೂರು ಅಂತ ಹೇಳಿದಾಗ ಅವ್ರು ಕೇಳ್ತಾ ಇದ್ರು ನದಿ ನಾಗನೂರು ಅಥವಾ ಅಗ್ರಾಣಿ ನಾಗನೂರು ಅಂತ ಹೇಳಿ ಅವಾಗ ನಾ ಹೇಳ್ತಿದ್ದೆ ನದಿ ನಾಗನೂರು ನನ್ನ ಊರು ಅಂತ ಹೇಳ್ಕೊತಿದ್ದೆ ಆದ್ರೆ ಇವತ್ತು ಕೂಡ ಯಾವುದೇ ಮೂಲೆಯಲ್ಲಿ ಹೋದಾಗ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಊರು ಯಾವುದು ಅಂತ ಕೇಳಿದ್ರೆ ಯಾವತ್ತೂ ನಾನು ಅತ್ತಿನಿ ಅಂತ ಹೇಳಿಲ್ಲ ನಿನ್ನ ಊರು ಯಾವುದು ಅಂತ ಕೇಳಿದ್ರೆ ನನ್ನ ಊರು ನನ್ನ ಊರು ನನ್ನ ಊರು ಅದು ನಾಗನೂರು ಅಂತಕಂತದ್ದನ್ನ ನಮ್ಮ ಎಲ್ಲ ಯುವಕರು ಸಂಘಟಿತರಾಗಿ ಒಂಬತ್ತು ದಿನಗಳ ಕಾಲ ಬಹಳ ಅದ್ಭುತ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ದೆ ಅನಿವಾರ್ಯತೆ ಇತ್ತು ನಾನು ಇವತ್ತು ಕೂಡ ಬಿಜಾಪುರ ಶಿಂದಿಗೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೆ ಆದ್ರೆ ಯಾವತ್ತು ಊರಿನ ಹಿರಿಯರು ನನ್ನ ಸ್ನೇಹಿತರು ಎಲ್ಲಾ ಕೆಲಸಕಾರಿಗಳಿದ್ದರೂ ಕೂಡ ಈ ಊರಿನ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ಏನು ಅಂತ ಆಗ್ರಹ ಇತ್ತು ಆಗ್ರಹವನ್ನ ನಾನು ಮುರಿದಾಕ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಇವತ್ತು ನಾನು ಬಂದಾಗ ನನ್ನ ಜೀವನದೊಳಗೆ ಅತ್ಯಂತ ಸಂತೋಷದ ಕಡೆಗೆ ಯಾವ್ದಾಯಿತು ಅಂತಂದ್ರೆ ಇವತ್ತಿನ ದಿವಸ ಏನು ಅನೇಕ ಸಾಧಕರನ್ನ ಕರೆದು ನೀವು ಸರ್ಕಾರ ಮಾಡಿದ್ರಲ್ಲ ಅದರಲ್ಲಿ ವಿಶೇಷವಾಗಿ ನನಗೆ ಅತ್ಯಂತ ಮನಸ್ಸಿಗೆ ಸಂತೋಷ ಆಗಿರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಈ ಊರಿನೊಳಗೆ ಅನೇಕ ವರ್ಷಗಳಿಂದ ಕಸಗೂಡಿಸಿರ್ತಕ್ಕಂಥ ನನ್ನ ತಾಯಿಯನ್ನ ಕರೆದು ನೀವೇನು ಸರ್ಕಾರ ಮಾಡಿದ್ರ ಇದು ಹೆಮ್ಮೆ ಪಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆದು ಸನ್ಮಾನ ಮಾಡತಕ್ಕಂಥದ್ದು ಸಮಾಜದಲ್ಲಿ ರೂಢಿಯಾಗಿ ಹೋಗಿದೆ ಆದ್ರೆ ಕಟ್ಟಕಡೆಯದಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅವರ ಶ್ರಮಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಗೌರವಿಸತಕ್ಕಂಥ ಕಾರ್ಯ ಇವತ್ತೇನು ನಮ್ಮ ಯುವಕರು ಮಾಡಿದ್ರಲ್ಲ ಬಹುತೇಕ ನಮ್ಮೆಲ್ಲರಿಗೂ ಕೂಡ ನೀವು ಮೇಲ್ಪಂಕ್ತಿಯನ್ನ ಹಾಕಿದ್ದೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಇಂಥ ಒಂದು ಕರುಣಾಮಯವಾಗಿರ್ತಕ್ಕಂಥ ಕಾರ್ಯವನ್ನ ನೋಡಿದಾಗ ಬಹುಶಃ ನಮ್ಮೆಲ್ಲ ಯುವಕರಿಗೆ ಆ ಮಹಾಲಕ್ಷ್ಮಿ ಮುಂದಿನ ನಿರ್ಮಾಣದಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟು ನೀವು ಒಬ್ಬೊಬ್ಬರನ್ನು ರಾಜ್ಯಕ್ಕೆ ಗುರುತಿಸುವಂತಹ ಕೆಲಸ ಆ ಮಹಾಲಕ್ಷ್ಮಿ ನಿಮ್ಮ ಅಂತ ಶಕ್ತಿಯನ್ನ ದಯಪಾಲಿಸಿ ಅಂತ ಹೇಳಿ ಆ ತಾಯಿಯಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಬಹುಶಃ ಬಾಲ್ಯದ ಜೀವನವನ್ನ ನೆನೆಸಿಕೊಂಡ್ರೆ ನಮಗೆಲ್ಲರೂ ಕೂಡ ಒಂದು ಆಶ್ಚರ್ಯಕರ ಸಂಗತಿಗಳು ಈ ಒಂದು ನಾವು ಯಾರು ಕೂಡ ರಾಜಕಾರಣದಲ್ಲಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಮಳೆಗಾಲ ಬಂದ್ರೆ ಈ ಸಂದರ್ಭದಲ್ಲಿ ನಾವ್ಯಾರು ಕೂಡ ಊರಲ್ಲಿ ಚಪ್ಪಲಿ ಹಾಕೊಂಡು ತಿರುಗಾಡ್ತಕ್ಕಂಥ ಒಂದು ಸನ್ನಿವೇಶ ಇರ್ತಿರ್ಲಿಲ್ಲ ನಾವು ಪ್ಯಾಂಟ್ ಹೇಸ್ಬೇಕು ಮೊಳಕಾಲು ಮಠ ಇರಬೇಕು ಊರಲ್ಲಿ ಅಡ್ಡಾಡಬೇಕು ಅಂತ ಒಂದು ಪರಿಸ್ಥಿತಿ ಅವತ್ತಿನ ದಿವಸ ನಾವು ನೋಡಿದ್ವಿ ಅನೇಕ ಹೊಲಗಳಿಗೆ ಹೋಗ್ಬೇಕಾದ್ರೆ ರಸ್ತೆಗಳಿರ್ತಿರ್ಲಿಲ್ಲ ನಾವು ಇಲ್ಲಿಂದ ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ರಾತ್ರಿ 9 ಗಂಟೆ ನಂತರ ಬುಲೆಟ್ ಗಾಡಿ ಪಾಗ ಒಂದು ಸರ ಹೋಗ್ತಿತ್ತು ಒಂದೊಂದು ಸರ ಹೋಗ್ತಿದ್ದೆ ಅಂತ ಅದರೊಳಗೆ ಉತ್ತನಾರಿಗಳು ಕೂಡ ನಮ್ಮನ್ನು ಕರೀಲಿಕ್ಕೆ ಬರ್ತಿದ್ರು ಅಂತ ಸಂದರ್ಭಗಳನ್ನ ನೋಡಿದ್ವಿ ಆದ್ರೆ ಕಾಲ ಬಹಳಷ್ಟು ಬದಲಾಗಿದೆ ಬಹಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಅದು ನಿಮ್ಮ ಊರಿನ ಒಬ್ಬ ಮಗನನ್ನ ನೀವು ಬೆಂಗಳೂರಿಗೆ ಕಳಿಸಿದ ಮೇಲೆ ಕ್ಷೇತ್ರದಲ್ಲಿ ಒಂದು ಹೊಸ ಚಿತ್ರಣವನ್ನ ಮಾಡಲಿಕ್ಕೆ ಅದು ಸಾಧ್ಯ ಆಯ್ತು ಅದಕ್ಕೆ ಕಾರಣ ಏನಂತಂದ್ರೆ ನನ್ನನ್ನು ನೀವು ಪೋಷಣೆ ಮಾಡಿದ್ರಿ ಬೆಳೆಸಿದ್ರಿ ನನ್ನನ್ನ ಒಂದು ಉನ್ನತ ಸ್ಥಾನಕ್ಕೆ ಕಳಿಸೋದ್ರಿಂದ ಈ ಕ್ಷೇತ್ರವನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡುವಂತ ಕ್ಷೇತ್ರವನ್ನ ಮಾಡಲಿಕ್ಕೆ ಅದು ಸಾಧ್ಯ ಆಯ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಾಲೂಕಿನಲ್ಲಿ ನೀರಾವರಿ ಇರಬಹುದು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅನೇಕ ರಸ್ತೆಗಳಿರ್ಬೋದು ಕುಡಿ ನೀರಿನ ವ್ಯವಸ್ಥೆಗಳಿರ್ಬೋದು ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತಾಗ